ಶಿವು ಬಾರಯ್ಯ ಮಿತ್ರ ಶಿವು ನೀನು ಇವರ ಆಚಾರ್ಯ ನಿಮ್ಮಿಬ್ಬರ ವರ್ತನೆ ಹಾವ ಭಾವ ತುಟಿಯಂಚಲ್ಲಿ ಸದಾ ಮಿನುಗುವ ಮುಗುಳ್ನಗೆ ಇವುಗಳು ನನ್ನಲ್ಲಿ ಸಂಶಯದ ಸುಳಿಯೆಬ್ಬಿಸಿದೆ. ಅದು ಹಾಗೇನಿಲ್ಲ. ಈ ನಾಗಾಜಮನ ಯೋಚನೆ ಮನೋವೇಗದಲ್ಲಿರುತ್ತದೆ ಸೋಮು. ನನ್ನೆದುರು ನಿಂತು ಉಸಿರಾಡುವವನ ಉಸಿರಿನ ಏರಿಳಿತದಲ್ಲಿ ಅವನ ಭಾವನೆಗಳನ್ನು ಅರಿಯಬಲ್ಲೆ. ನಾನು ಬಂದು 2 ದಿನ ಅಂದರೆ 48 ತಾಸುಗಳು ಕಳೆದಿವೆ. ನಿಮ್ಮಿಬ್ಬರ ಸುಳಿವೇ ಇಲ್ಲ. ಶಿವಲಿಂಗ ಬಿಡು, ಹುಡುಗಾಟದ ಹುಡುಗ, ಜೊತೆಗೆ ಆಟ ನೋಡುವ ಹುಚ್ಚು. ನೀನು ಯಾರು? ಈ ನಾಡನ್ನೇ ಆಳುತ್ತಿರುವ ದೊರೆ ಭದ್ರಪ್ಪ ನಾಯಕನ ಸಹೋದರ. ಮುಂದೆ ಪಟ್ಟಕ್ಕೇರು. ಕತ್ತು ಗಾಂಭೀರ್ಯ ಇವುಗಳನ್ನು ಬೆಳೆಸಿಕೊಳ್ಳುವುದನ್ನು ಬಿಟ್ಟು ಊರೂರು ಸುತ್ತುವುದು ಶೋಭೆಯ ಸೋಮಶೇಖರ. ಅದು ಸತ್ತು ಕೇಳಿದವರು ಮಾತ್ರ ಉತ್ತರಿಸಬೇಕು, ಅದನ್ನು ಬಯಸುವವಳು ನಾನು. ನಮ್ಮ ಸಂಭಾಷಣೆ ನಡೆಯುತ್ತಿರುವುದು ಸೋಮಶೇಖರನ ಜೊತೆ. ಶಿವಲಿಂಗ ನಾಯಕರು ತಮ್ಮ ಕಾರ್ಯಕ್ಕೆ ತೆರಳಬಹುದು. ಕ್ಷಮಿಸಿ ಮಾತಾಜಿ. ಮಹಾರಾಜರ ಅನಾರೋಗ್ಯದ ವಿಚಾರ ಈ ಅರಮನೆ ಗೋಡೆಯಿಂದ ಹೊರಗೆ ಹೋಗಬಾರದು ಸೋಮು. ನಮಗೆ ವೈರಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂಬ ವಿಚಾರ ನಿನಗೂ ತಿಳಿದಿದೆ ಅಲ್ಲವೇ? ಅದು ಹಾಗಲ್ಲ ಅಕ್ಕಯ್ಯ. ಗಡಿ ಪ್ರದೇಶದ ಕಾವಲನ್ನು ಪರೀಕ್ಷಿಸಲು ಆಗಾಗ ಹೀಗೆ ಸಂಚಾರ ಮಾಡುತ್ತಿರುತ್ತೇನೆ. ಪರೀಕ್ಷಿಸಲೆಂದೇ ನಿಯೋಜಿಸಿರುವ ಅಧಿಕಾರಿಗಳು ಆ ಕೆಲಸವನ್ನು ಮಾಡುತ್ತಾರೆ ಅಲ್ಲವೇ? ಯಾರ್ಯಾರು ಯಾವ ಯಾವ ಕೆಲಸವನ್ನು ಮಾಡಬೇಕು ಅವರೇ ಆ ಕೆಲಸವನ್ನು ಮಾಡಬೇಕು. ತಿಳಿತೆ ಸೋಮಶೇಖರ. ಆಯ್ತು ಅಕ್ಕಯ್ಯ. ನಿಮ್ಮಿಬ್ಬರಿಗೆಂದೇ ನಿಯೋಜಿಸಿರುವ ಅಂಗರಕ್ಷಕರುಗಳನ್ನು ಹಿಂದೆ ಬೇರೆ ಕೆಲಸಗಳಿಗೆ ನಿಯೋಜಿಸಬೇಕೆಂದು
ಮಂತ್ರಿಗಳಿಗೆ ಹೇಳು. ಸರಿ ಅಕ್ಕಯ್ಯ. ಮುಂದೆ ಅರಸನಾಗಬೇಕಾದ ಅಂಗರಕ್ಷಕರನ್ನು ಇಟ್ಟುಕೊಂಡು ಓಡಾಡಬಾರದು. ಗುಂಡಿಗೆಯಲ್ಲಿ ಧೈರ್ಯ, ತೋಳಲ್ಲಿ ಬಲ, ತಲೆಯಲ್ಲಿ ಬುದ್ಧಿ ಇರುವವನೇ ಸಿಂಹಾಸನವನ್ನು ಏರಬಲ್ಲ. ಸರಿ ಅಕ್ಕಯ್ಯ. ಹೋಗ್, ವಿರಂಭಿಸಿಕೋ. ಭದ್ರನನ್ನು ನಾನು ನೋಡಿಕೊಳ್ಳುತ್ತೇನೆ. ಮಂತ್ರಿಗಳ ಜೊತೆ ಚರ್ಚೆಯನ್ನು ನಾನೇ ಮಾಡುತ್ತೇನೆ. ಸರಿ ಅಕ್ಕಯ್ಯ. ಹೀಗೆ ಮುಖ ಒಣಸ್ಕೊಂಡು ಕೂತ್ರೆ ನನ್ನ ಕರಳು ಚುರು ಅನ್ನುತ್ತೆ ಚೆನ್ನ. ಪ್ರೀತಿ ಪ್ರೇಮದ ಹಾದಿ ತುಳಿಬಾರ್ದು, ಯಾಕೆಂದ್ರೆ ಅದರಲ್ಲಿ ಕಲ್ಲು ಮುಳ್ಳುಗಳೇ ಜಾಸ್ತಿ. ಅದನ್ನೆಲ್ಲ ಪರಿಹರಿಸ್ಕೊಂಡು ನಡಿಬೇಕೇ ಹೊರತು ಹೀಗೆ ಸೋಲ್ ಮುಖ ಜೋಲ್ ಮುಖ ಹಾಕೊಂಡು ಕೂರೋದು ಚೆನ್ನಮ್ಮನಂತ ಧೀರೆಗೆ ಒಪ್ಪೋದಿಲ್ಲ. ಏನ್ ಧೀರೇಳೋ ಏನೋ, ನಾನಂತೂ ಅಧೀರಳಾಗಿದ್ದೀನಿ. ಎಲ್ರೂ ನಡೆಯೋ ಹಾದಿಲ್ ನಡೆಯೋದು ಸುಲಭ ಚೆನ್ನ, ಆದ್ರೆ ಹೊಸ ಹಾದಿ ತುಳಿದಾಗ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಮನಸ್ಸು ಗಟ್ಟಿ ಮಾಡ್ಕೋಬೇಕಾಗತ್ತೆ. ಏನ್ ಗಟ್ಟಿ ಮಾಡ್ಕೊಳ್ಳೋದು ಕನ್ಕತ್ತೆ? ಅವ್ರನ್ನ ನೋಡದೆ ಒಂದೊಂದು ದಿನಾನು ಯುಗಗಳಂತೆ ಭಾಸವಾಗ್ತಿದೆ. ಅವ್ರು ನೋಡಿದ್ರೆ ಈ ಕಡೆ ಬರ್ಲೇ ಇಲ್ಲ. ಅವ್ರಿಗ್ ನನ್ನ ನೋಡ್ಬೇಕು ಅಂತ ಅನ್ನಿಸೋದೇ ಇಲ್ವಾ? ಹುಚ್ಚು ಹುಡುಗಿ, ನಿನಗೆ ಇನ್ನೂ ಸಂವೇದನೆಯ ಆಂತರ್ಯ ಅರ್ಥ ಆಗಿಲ್ಲ. ಆ ರಂಗನಾಯಕನ ಹಾರಾಟ ಸ್ವಲ್ಪ ತಣ್ಣಗಾಗ್ಲಿ ಅಂತಾನು ಅವ್ರು ಬರ್ದೇ ಇರ್ಬೋದಲ್ವಾ? ರಂಗನಾಯಕ ನಮ್ಮ ಅಪ್ಪ ಎನ್ಗೂ ಹೇಳಕ್ ಬಂದಿದ್ದ, ಆದ್ರೆ ನನ್ ಪುಣ್ಯ ಹೇಳೋಕ್ ಹೆದ್ರಿ ಹೊರಟೋದ. ನಿಮ್ ಅಪ್ಪ ಏನಿಗೆ ಗೊತ್ತಾಗಿದೆ ಅಂತ ಹೆದ್ರಿ ಆ ಗಡಿ ಸೇನಾ ಪಡೆಯ ಮುಖ್ಯಸ್ಥ ಬರ್ದೇ ಹೋದ್ರೆ ಏನ್ ಮಾಡ್ತೀಯ ಚೆನ್ನ? ಛೇ, ಅವ್ರು ಅಂಜು ಬುರ್ಕರಲ್ಲ. ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಮೇಲೆನೆ ನಾನು ಅವ್ರಿಗೆ ಮನ್ಸು ಸೋತಿದ್ದು. ಹೆಣ್ಣು ಸೋಲ್ಬಾರ್ದು ಚೆನ್ನ, ಮನಸ್ಸು ಸೋತ್ರೆ ಪರವಾಗಿಲ್ಲ ಚೆನ್ನ, ಮೈ ಮನಸ್ಸೆರಡು ಸೋತ್ರೆ ಬಾಳು ಬೆಂದು ಹೋಗ್ಬಹುದು. ಇಲ್ಲ ಕನ್ಕತ್ತೆ, ನಾನೆಂದು ಮೈ ಮರೆಯೋಳಲ್ಲ. ಅವರು ಅಷ್ಟೇ ಅನಗತ್ಯವಾದ ಸಲಿಗೆನ ತೋರಿಸ್ತೋರಲ್ಲ. ಗಂಡು ಹೆಣ್ಣು ಇಬ್ಬರಲ್ಲೂ ಸಂಯಮ ಇದ್ರೆ ಮುಂದಿನ ಬಾಳು ಸುಗಮ ಚೆನ್ನ. ಮುಳ್ಳಿನ ಮೇಲೆ ಸೆರಗ ಆಸ್ತಂತ ಆಗ್ಬಾರ್ದಲ್ವಾ? ಅವರು ಖಂಡಿತ ಮುಳ್ಳಲ್ಲ, ಹೂ ಕನ್ಕತ್ತೆ ಹೂವು. ಪ್ರೀತಿ ಕುರುಡು ಅಂತಾರೆ ಚೆನ್ನ. ಮೈ ಮರೆತ್ರೆ ಕುರುಡು ಹೌದು, ಕೊರಳಿಗೆ ನೇಣೋ ಹೌದೇನೋ, ಆದ್ರೆ ನಾನೆಂದು ದುಡ್ಕೋಳಲ್ಲ ಕನ್ಕತ್ತೆ. ನಿನ್ ಬಗ್ಗೆ ಆ ಮಟ್ಟಿಗೆ ನಂಬಿಕೆ ನನಗಿದೆ ಚೆನ್ನ, ಯಾಕಂದ್ರೆ ನೀನು ಸಂಸ್ಕಾರವಂತೆ. ಮತ್ತೆ ಏನೇನೋ ಹೇಳಿ ಹೆದರಿಸ್ತಾ ಇದ್ದೀರಲ್ವಾ ಕನ್ಕತ್ತೆ? ಹೆದರಿಸ್ತಿಲ್ಲ ಚೆನ್ನ, ಎಚ್ಚರಿಸ್ತಾ ಇದ್ದೀನಿ, ಅದು ನನ್ನ ಕರ್ತವ್ಯ. ಅವ್ರಂತವ್ರಲ್ಲ ಕನ್ಕತ್ತೆ. ನಿನ್ ನಂಬಿಕೆ ನಿಜ ಆಗ್ಲಿ ಚೆನ್ನ, ಆದ್ರೂ ನಿನ್ ಹುಷಾರಲ್ಲೇ ನೀನ್ ಇರ್ಬೇಕಮ್ಮ.
ಹೆಣ್ಣಿನ ಬಾಳು ಒಲೆ ಮೇಲಿನ ಅಕ್ಕಿ ತರ. ಅಲ್ಲೇ ಕುದ್ದು ಇಂಗಿದ್ರೆ ಅನ್ನ ಆಗುತ್ತೆ, ಅದು ಉಕ್ಕಿ ಹರಿದ್ರೆ ಬೆಂಕಿ ಪಾಲಾಗುತ್ತೆ. ಮತ್ತೆ ಹೆದರಿಸ್ತಿದ್ದೀರ ನನ್ನ? ಹೆದರಬಾರ್ದು ಚೆನ್ನ, ಮುಂದಡಿ ಇಟ್ಟ ಮೇಲೆ ಬಂದಿದ್ದನ್ನೆಲ್ಲ ಎದುರಿಸ್ಬೇಕು ಅಂತ ಆತ್ಮಸ್ಥೈರ್ಯ ಬೆಳೆಸ್ಕೋಬೇಕು. ನೀವು ನೀವು ನನ್ನ ಜೊತೆನೆ ಇರ್ತೀರಲ್ವಾ? ಖಂಡಿತ ಚೆನ್ನ, ಎಂಥ ಸಮಸ್ಯೆ ಬಂದರೂ ನಿಮ್ಮಿಬ್ಬರನ್ನ ಒಂದು ಮಾಡೋ ವಿಷಯದಲ್ಲಿ ನನ್ನ ಪ್ರಾಣ ಪಣವಾಗಿಟ್ಟರು ಸರಿ, ನಾನು ನಿನ್ನ ಜೊತೆನೆ ಇರ್ತೀನಿ. ಯಾಕೆಂದ್ರೆ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣೆ. ಸಮಾಧಾನ ಮಾಡ್ಕೋ ಚೆನ್ನ. ಸ್ವತಃ ನಾಗಾಜಮ್ಮನವರೇ ನಮ್ಮನ್ನು ಇಲ್ಲಿಗೆ ಕರೆಯಿಸಿದ್ದಾರೆಂದರೆ ಮಹತ್ವದ ವಿಷಯವೇ ಇರಬೇಕು. ಅವರು ಭೂಮಿ ತೂಕದ ಹೆಣ್ಣು, ಸಹನೆ ತಾಳ್ಮೆ ಜಾಣ್ಮೆ ಇರುವ ಹೆಣ್ಣುಮಗಳು. ತಾವು ಅವರನ್ನು ಮೊದಲಿನಿಂದಲೂ ನೋಡಿದವರಲ್ಲವೇ ಮಹಾಮಂತ್ರಿಗಳೇ? ಅವರಿಗೆ ದೊರೆಗಳ ಮೇಲೆ ಅಪಾರ ಪ್ರೀತಿ ವಾತ್ಸಲ್ಯ ಇರುವುದಂತೂ ಸತ್ಯ. ನಿಜ ನಿಜ, ಮನೆಯವರಿಗಿಂತಲೂ ಹೆಚ್ಚಿನ ಸೇವೆ ಬಿಡಿ. ಅವರು ಇದೇ ಮನೆಯ ಹೆಣ್ಣು ಮಗಳೇ ವೀರಭದ್ರಯ್ಯ. ಇಲ್ಲವೆಂದವರು ಯಾರು ಮಹಾಸ್ವಾಮಿ? ಅವರ ಸೇವೆಯ ಬಗ್ಗೆ ನನ್ನದು ಪ್ರಶಂಸೆ ಅಷ್ಟೇ. ಮಂತ್ರಿಗಳೇ, ತಾವು ಪಾನೆಯನ್ನು ಸ್ವೀಕರಿಸಿ. ಅಮ್ಮನವರು ದೊರೆಗಳ ಕೋಣೆಯಿಂದ ಈಗಷ್ಟೇ ಹೊರಟಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಎಲ್ಲರಿಗೂ ಶರಣ. ಶರಣು ಶರಣಾರ್ಥಿ. ಸರ್ವರು ಕುಶಲವೇ? ಕುಶಲ ತಾಯಿ. ನಾವೇ ಬಂದು ನಿಮ್ಮಲ್ಲಿ ಮಾತನಾಡಬಹುದಿತ್ತು. ತಮ್ಮನ್ನಿಲ್ಲಿ ಕರೆಸಿದ್ದಕ್ಕೆ ನನ್ನಲ್ಲಿ ಕ್ಷಮೆ ಇರಲಿ. ನಮಗೆ ಆ ಬಗ್ಗೆ ಮುಜುಗರವಿಲ್ಲ ತಾಯಿ. ತಾವು ವೃಥಾ ಕರೆಸುವವರಲ್ಲ ಎಂಬ ನಂಬಿಕೆ ನಮಗಿದೆ. ತಾವುಗಳು ನನ್ನ ಮೇಲಿಟ್ಟಿರುವ ನಂಬಿಕೆಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ತಮ್ಮ ಭದ್ರಪ್ಪನ ಆರೋಗ್ಯದ ವಿಚಾರ ಬಿಟ್ಟರೆ ಬೇರೇನಿದೆ ನನಗೆ ಮಾತನಾಡುವುದಕ್ಕೆ? ನಿಮ್ಮ ವೇದನೆ ನಮಗೂ ಅರ್ಥವಾಗುತ್ತದೆ ತಾಯಿ. ನಮಗೂ ಅರಸರ ಆರೋಗ್ಯದ ಚಿಂತೆಯಾಗಿದೆ. ಹೌದು ತಾಯಿ, ದೊರೆಗಳು ಚೇತರಿಸಿಕೊಳ್ಳುತ್ತಿಲ್ಲ, ಚಿಕಿತ್ಸೆ ಮಾತ್ರ ನಿರಂತರವಾಗಿ ನಡೆಯುತ್ತಲೇ ಇದೆ. ನಾವು ಈ ವಿಷಯದಲ್ಲಿ ಮಾತನಾಡುವುದಾದರೂ ಹೇಗೆ? ಏಕೆ ಮಾತನಾಡಬಾರದು? ತಾವು ಈ ಸಂಸ್ಥಾನದ ಮಂತ್ರಿಗಳಲ್ಲವೇ? ಮೊದಲು ತಾವು ಆಸೀನರಾಗಿ ತಾಯಿ. ಚೇಚಿ, ಮಂತ್ರಿಗಳು ಮಹಾಮಂತ್ರಿಗಳು ತಮ್ಮ ಸರಿ ಸಮಾನವಾಗಿ ಕೂರುವಷ್ಟು ದೊಡ್ಡವಳಲ್ಲ ನಾನು. ಚೇಚೆ, ಹಾಗೇಕೆ ಭಾವಿಸುತ್ತಿರು ತಾಯಿ? ದಯಮಾಡಿ ಆಸೀನರಾಗಿ. ನನಗೆ ಯಾವ ಉಪಚಾರವೂ ಬೇಡ. ಮಂತ್ರಿ ವೀರಭದ್ರಯ್ಯನವರೇ ಹೀಗೆ ಹೇಳಿದ ಮೇಲೆ ನನ್ನ ದುಗುಡವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ? ಚೇಚೆ, ತಾವು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ ತಾಯಿ. ದೊರೆಗಳ ಆರೋಗ್ಯದ ವಿಷಯದಲ್ಲಿ ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಳಬೇಕಾದವರು ಮನೆಯವರು ಎಂಬ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಹೌದು. ತಾವು ವಿಷಯವನ್ನು ಹೇಳಿದ್ದಾರೆ. ರಾಜ್ಯ ವೈದ್ಯರು ನೀಡುತ್ತಿರುವ ಚಿಕಿತ್ಸೆ ಫಲಕಾರಿಯಾಗುತ್ತಿಲ್ಲ ಎಂಬುದೇ
ನನ್ನಳಕು. ಬೇರೆ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಬಹುದು, ಆದರೆ ರಾಜ್ಯ ವೈದ್ಯರು ಬೇಸರಗೊಂಡರೆ? ಅವರು ಇರುತ್ತಾರೆ, ಬೇರೆಯವರು ಪರೀಕ್ಷಿಸಲಿ ಬಿಡಿ. ಈ ವಿಷಯವನ್ನು ಪ್ರಭುಗಳ ಹತ್ರ ತಾವು ಮಾತನಾಡಬಹುದಿತ್ತಲ್ಲ, ನಮ್ಮ ಅಪ್ಪಣೆ ಯಾಕೆ ಬೇಕು? ಹಾಗಲ್ಲ ಮಂತ್ರಿ, ರೋಗಿ ಬಳಿ ಇವುಗಳನ್ನು ಹೇಳಿ ಅವರ ಆತ್ಮವಿಶ್ವಾಸವನ್ನು ಕುಂದಿಸಬಾರ್ದಲ್ಲವೇ? ಅದಕ್ಕೆ ಅವರ ಆತ್ಮೀಯರಾದ ತಮ್ಮ ಬಳಿ ಹೇಳಿದೆ. ಇದರಲ್ಲಿ ನನ್ನ ತಪ್ಪಿಲ್ಲವಲ್ಲವೇ? ದೊರೆಗಳ ಆರೋಗ್ಯದ ವಿಷಯದಲ್ಲಿ ತಾವು ಎಂತಹ ನಿರ್ಣಯ ತೆಗೆದುಕೊಂಡರೂ ಅವರ ಹಿತವನ್ನೇ ಕೋರಿ ನಿರ್ಣಯ ತೆಗೆದುಕೊಂಡಿರುತ್ತೀರೆಂದು ನಮಗೆ ನಂಬಿಕೆ ಇದೆ ತಾಯಿ. ಆ ಅಧಿಕಾರವನ್ನು ಕರುಣು ಬಾಂಧವ್ಯ ನಿಮಗೆ ಕೊಟ್ಟಿದೆ. ಹಾಗಾದರೆ ತಮ್ಮಲ್ಲೇ ಯಾರಾದರೂ ಒಬ್ಬರು ವೈದ್ಯರ ಬಳಿ ಮಾತನಾಡಬಹುದಲ್ಲವೇ? ಬೇಡ ತಾಯಿ, ನಮಗಿಂತ ನೀವು ಹೆಚ್ಚು ಪ್ರಾಂತ್ಯಗಳನ್ನು ಸುತ್ತಾಡಿದವರು. ನಮ್ಮದೇನಿದ್ದರೂ ಕೆಳದಿ ಸಂಸ್ಥಾನದ ಕೋಟೆಯ ಕಲ್ಲನ್ನು ಅಲುಗಿಸಲಾಗದಂತೆ ಕಾಯುವ ಕೆಲಸವಷ್ಟೆ. ನಿಮಗೆ ಪರಿಚಯವೇ ಇಲ್ಲದವರು ಯಾರಿದ್ದಾರೆ ಹೇಳಿ? ಅಂಥವರಲ್ಲಿ ಯಾರಾದರೂ ವೈದ್ಯರು ಇದ್ದಾರೆ ತಾಯಿ? ಇದ್ದಾರೆಯೇ ಎಂದು ನನ್ನನ್ನು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಹಾ, ಇದ್ದಾರೆ. ಘಟ್ಟದ ಕೆಳಗೆ ಅದ್ಭುತ ವೈದ್ಯರಿದ್ದಾರೆ, ಅವರನ್ನು ಕರೆಸಲು ತಮ್ಮಗಳ ಒಪ್ಪಿಗೆ? ಆಹಾ, ದೊಡ್ಡ ಮಾತು, ದೊಡ್ಡ ಮಾತು ತಾಯಿ. ವಯಸ್ಸಿಗೆ ತಕ್ಕ ಮಾಗಿದ ಮಾತು. ನಮ್ಮನ್ನು ಕೇಳುವ ಅವಶ್ಯಕತೆ ಇಲ್ಲದಿದ್ದರೂ ತಾವು ಕೇಳಿದಿರಿ ನೋಡಿ, ಇದು ರಾಜನೀತಿ. ಕರೆಯಿಸಿ ತಾಯಿ, ಎಂಥ ವೈದ್ಯರಿದ್ದರೂ ಕರೆಯಿಸಿ, ನಾವು ನಿಮ್ಮೊಂದಿಗಿದ್ದೇವೆ. ತಮ್ಮಗಳ ಸಹಕಾರಕ್ಕೆ ಬಂದೆ. ಅಪ್ಪ, ನನಗೀಗ ಸಮಾಧಾನವಾಯಿತು. ನಾವಿನ್ನು ಬರುತ್ತೇವೆ. ಶರಣರಾಯಿ, ಶರಣು ಶರಣಾರ್ಥಿ. ಚೆನ್ನ